ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಶ್ರೀಮದ್ ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹದ್ದು ಆಂಜನೇಯ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯರ ಸೇವಾ ಕಾರ್ಯಗಳನ್ನು ಅತ್ಯಂತ ಪ್ರಸನ್ನವಾದ ಮನಸ್ಸಿನಿಂದ ಮಾಡಿ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆಯರ ಪ್ರೀತಿಗೆ ಪಾತ್ರನಾಗ್ತಾನೆ ಆಂಜನೇಯ ಮಾಡಿದಂತಹ ಕೆಲವೊಂದು ಮಹತ್ತರವಾದ ಕಾರ್ಯಗಳನ್ನು ನಾವಿಲ್ಲಿ ಇಲ್ಲಿ ನೆನಪು ಮಾಡ್ಕೊಳ್ಳೋದಾದರೆ ಸೀತಾನ್ವೇಷಣೆಯ ಸಮಯದಲ್ಲಿ ಮಹಾಸಮುದ್ರವನ್ನೇ ಹಾರಿ ಲಂಕೆಗೆ ಹೋಗಿ ಅಲ್ಲಿ ಅಶೋಕವನದಲ್ಲಿದ್ದಂತಹ ಸೀತಾಮಾತೆಯನ್ನು ಸಂದರ್ಶನ ಮಾಡಿ ಅವಳನ್ನು ಸಾಂತ್ವನಪಡಿಸಿ ಶ್ರೀರಾಮಚಂದ್ರನ ಸಂದೇಶವನ್ನು ತಲುಪಿಸಿ ಪುನಃ ಶ್ರೀರಾಮನಲ್ಲಿಗೆ ಬಂದು ಸೀತಾಮಾತೆಯ ಸಂದೇಶವನ್ನು ತಲುಪಿಸಿ ಇಬ್ಬರ ಒಂದು ಪುನರ್ಮಿಲನಕ್ಕೆ ಒಂದು ರೀತಿಯಲ್ಲಿ ಸೇತುವೆಯಂತೆ ಕಾರ್ಯವನ್ನು ನಿರ್ವಹಿಸ್ತಾನೆ ಹಾಗೆಯೇ ರಾಮ ರಾವಣರ ಯುದ್ಧದಲ್ಲಿ ಮೂರ್ಛೆಗೊಂಡಂತಹ ಲಕ್ಷ್ಮಣನ ಚಿಕಿತ್ಸೆಗಾಗಿ ಸಂಜೀವಿನಿ ಪರ್ವತಕ್ಕೇ ಹಾರಿ ಅಲ್ಲಿ ಹಿಮಾಲಯ ಪರ್ವತಕ್ಕೆ ಹಾರಿ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಬಂದು ಲಂಕೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಹೀಗೆ ಅನೇಕ ಅದ್ಭುತವಾದ ಕಾರ್ಯಗಳನ್ನು ಪ್ರಸನ್ನವಾದ ಮನಸ್ಸಿನಿಂದ ಮಾಡಿ ನಿರ್ಲಿಪ್ತನಾಗಿರ್ತಾನೆ ಆಂಜನೇಯನ ಈ ಎಲ್ಲ ಕಾರ್ಯಗಳಿಂದ ಸಂತುಷ್ಟನಾದಂತಹ ಶ್ರೀರಾಮ ಆಂಜನೇಯನ ಕುರಿತು ಒಂದು ಮಾತನ್ನು ಹೇಳ್ದ ಎಂಬುದಾಗಿ ಕವಿಗಳು ಹೇಳ್ತಾರೆ ನೋಡಪ್ಪ ಆಂಜನೇಯ ನೀನು ಮಾಡಿದಂತಹ ಉಪಕಾರದಿಂದ ನನಗೆ ತುಂಬ ಸಂತೋಷವಾಗಿದೆ ನೀನು ನನಗೋಸ್ಕರ ಮಹತ್ತಾದ ಉಪಕಾರವನ್ನೇ ಮಾಡಿದೀಯ ಆದರೆ ನೀನು ನನ್ನಿಂದ ಪ್ರತ್ಯುಪಕಾರವನ್ನು ಮಾತ್ರ ಬಯಸಬೇಡ ನೀನು ಮಾಡಿದಂತಹ ಕಾರ್ಯಗಳೆಲ್ಲವೂ ನನ್ನಲ್ಲೇ ಲೀನವಾಗಿ ಬಿಡಲಿ ನನ್ನಲ್ಲೇ ಜೀರ್ಣವಾಗಿ ಹೋಗಲಿ ಯಾಕೆಂದರೆ ಯಾರು ಪ್ರತ್ಯುಪಕಾರವನ್ನು ಅಪೇಕ್ಷಿಸ್ತಾರೋ ಅವರು ಆಪತ್ತನ್ನೇ ಬಯಸ್ದಂತೆ ಎಂಬುದಾಗಿ ಶ್ರೀರಾಮ ಆಂಜನೇಯನಿಗೆ ಹೇಳ್ದ ಎಂಬುದನ್ನು ಕವಿಗಳು ಅತ್ಯಂತ ಚಮತ್ಕಾರಪೂರ್ಣವಾಗಿ ಸೂಕ್ಷ್ಮವಾಗಿ ಕರ್ಮದ ಗತಿಯನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಏನಿದು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ ನಾವು ಯಾರಿಗಾದರೂ ಉಪಕಾರ ಮಾಡಬೇಕಾದಂತಹ ಸಂದರ್ಭ ಬಂದಾಗ ಅವರಿಂದ ನಮಗೆ ಉಪಕಾರ ಆಗಲಿ ಮುಂದೆ ಯಾವಾಗಲಾದರೂ ಅಂತ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಅವರಿಗೆ ಉಪಕಾರವನ್ನು ಮಾಡಿದ್ರೆ ಅಂದರೆ ಅವರಿಂದ ಪ್ರತ್ಯುಪಕಾರವನ್ನು ನಿರೀಕ್ಷಿಸಿ ಅವರಿಗೆ ಉಪಕಾರವನ್ನು ಮಾಡಿದ್ರೆ ನಮಗೆ ಕಷ್ಟ ಬಂದಾಗ ತಾನೇ ಅವರಿಂದ ಪುನಃ ನಾವು ಉಪಕಾರ ಪಡೆಯೋ ಹಾಗೆ ಆಗೋದು ಹಾಗೆಯೇ ಆಂಜನೇಯನಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಾರದೇ ಇರಲಿ ಅವನು ನಿತ್ಯ ಸುಖಿಯಾಗಿರಲಿ ಅನ್ನೋದು ಶ್ರೀರಾಮನ ಮನದಾಳದ ಒಂದು ಆಶಯ ಹಾಗೆಯೇ ಪ್ರತಿಫಲವನ್ನು ಅಪೇಕ್ಷಿಸಿ ಕರ್ಮವನ್ನು ಮಾಡಿದ್ರೆ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಬೇಕಾಗತ್ತೆ ಅನ್ನೋದು ಲೋಕಕ್ಕೆ ಒಂದು ಸಂದೇಶ ಏನಿದು ಕರ್ಮ ಬಂಧನ ಅಂದರೆ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಕ್ಕೂ ಕೂಡ ಅದರದೇ ಆದಂತಹ ಫಲಗಳು ಇದ್ದೇ ಇರುತ್ತೆ ಅದನ್ನು ನಾವು ಅನುಭವಿಸಲೇಬೇಕಾಗತ್ತೆ ಸತ್ಕರ್ಮಕ್ಕೆ ಅನುಗುಣವಾದಂತಹ ಸತ್ಫಲವನ್ನು ದುಷ್ಕರ್ಮಕ್ಕೆ ಅನುಗುಣವಾದಂತಹ ದುಷ್ಟ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ ಕೆಲವೊಂದು ಕರ್ಮಗಳ ಫಲವನ್ನು ನಾವು ಬೇಗನೆ ಅನುಭವಿಸಬಹುದು ಕೆಲವೊಂದು ಸ್ವಲ್ಪ ವಿಳಂಬವಾಗಬಹುದು ಇನ್ನೂ ಕೆಲವನ್ನು ಜನ್ಮಾಂತರದಲ್ಲಿಯೂ ಕೂಡ ಅನುಭವಿಸಬೇಕಾಗಿ ಬರುತ್ತೆ ಹಾಗಾಗಿ ಈ ಕರ್ಮಗಳ ಫಲವನ್ನು ನಾವು ಅನುಭವಿಸೋದಕ್ಕೋಸ್ಕರ ಪುನಃ ಪುನಃ ಈ ಸಂಸಾರಕ್ಕೆ ಬಂದು ಅದು ಆ ಫಲವನ್ನು ಅನುಭವಿಸಲೇಬೇಕಾಗತ್ತೆ ಹಾಗಾದರೆ ಕರ್ಮ ಬಂಧನದಿಂದ ನಾವು ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಬಾರ್ದು ಅಂದರೆ ಏನು ಮಾಡಬೇಕು ಯಾಕೆಂದರೆ ನಾವು ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಕ್ಷಣವೂ ಕೂಡ ನಾವು ಕರ್ಮಗಳನ್ನು ಆಚರಿಸಲೇಬೇಕಾಗತ್ತೆ ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಲೇಬೇಕಾಗತ್ತೆ ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಟತ್ಯ ಕರ್ಮ ಕೃತು ಅಂತ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಹಾಗಾದರೆ ಕರ್ಮ ಬಂಧನಕ್ಕೆ ಸಿಕ್ಕಾಕೋಬಾರ್ದು ಅಂದರೆ ಏನು ಮಾಡಬೇಕು ಅದಕ್ಕೂ ಕೂಡ ಭಗವಂತನೇ ಉಪಾಯವನ್ನು ಕೊಟ್ಟಿದ್ದಾನೆ ನಾವು ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ಪ್ರತಿಯೊಂದು ಕರ್ಮವನ್ನು ಕೂಡ ಭಗವದರ್ಪಣ ಭಾವದಿಂದ ಆಚರಿಸಬೇಕು ಅಷ್ಟೇ ಅಲ್ಲದೆ ದುಷ್ಕರ್ಮಗಳನ್ನು ನಾವು ಸರ್ವ ರೀತಿಯಿಂದಲೂ ತ್ಯಾಗ ಮಾಡಿ ಸತ್ಕರ್ಮಗಳನ್ನು ಅಹಂಭಾವವನ್ನು ತೊರೆದು ನಿರ್ಲಿಪ್ತ ಭಾವನೆಯಿಂದ ನಾನು ಮಾಡುವಂತಹ ಕೆಲಸ ಭಗವಂತನಿಗೆ ಪ್ರೀತಿಯಾಗಲಿ ಅನ್ನುವಂತಹ ಒಂದು ಭಾವನೆಯಿಂದ ಭಗವದರ್ಪಣ ಭಾವನೆಯಿಂದ ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಅರ್ಪಿಸಿ ಆಚರಣೆ ಮಾಡಿದಾಗ ಆ ಕರ್ಮವೆಲ್ಲವೂ ಭಗವಂತನಲ್ಲಿಯೇ ಲೀನವಾಗಿ ಹೋಗುತ್ತೆ ಅದು ನಮ್ಮನ್ನು ಬಂಧನಕ್ಕೆ ಸಿಕ್ಕಾಗಿಸ್ಕೋದಿಲ್ಲ ಸಿಕ್ಕಾಕ್ಸೋದಿಲ್ಲ ಹಾಗಾದರೆ ಏನು ಮಾಡುತ್ತೆ ಅಂದರೆ ನಮ್ಮನ್ನು ಭಗವಂತನಲ್ಲಿ ಒಂದಾಗಿ ಮಾಡುವಂತಹ ಒಂದು ಮಾರ್ಗವಾಗತ್ತೆ ಅದೇ ಕರ್ಮಯೋಗವಾಗತ್ತೆ ಆಂಜನೇಯ ಕಾಯ ವಾಚ ಮನಸ ಭಗವಂತನಿಗೆ ಪ್ರೀತಿಕರವಾದಂತಹ ಕರ್ಮಗಳನ್ನೇ ಆಚರಿಸಿ ಅವನು ಏನನ್ನ ಪಡ್ಕೊಂಡ ಸದಾ ಶ್ರೀರಾಮಚಂದ್ರ ಸೀತಾಮಾತೆಯರನ್ನು ಹೃದಯದಲ್ಲಿ ಧರಿಸಿ ಅವರ ಸಾನ್ನಿಧ್ಯ ಸುಖವನ್ನು ಪಡ್ಕೊಂಡ ಅಷ್ಟೇ ಅಲ್ಲದೆ ಶ್ರೀರಾಮಚಂದ್ರ ಪ್ರಭುವಿನ ಆಲಿಂಗನ ಸೌಖ್ಯದಂತಹ ಮಹಾಭಾಗ್ಯವನ್ನೇ ಪಡ್ಕೊಂಡ ಹಾಗಾಗಿ ನಾವು ಸ ಸದಾ ಸತ್ಕರ್ಮಗಳನ್ನು ಭಗವದರ್ಪಣ ಭಾವದಿಂದ ಆಚರಿಸಬೇಕಾಗತ್ತೆ ನಾವು ಜೀವಮಾನದಲ್ಲಿ ಯಾವುದೇ ಕರ್ಮವನ್ನು ಮಾಡಿದ್ರೂ ಅದರ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಉದ್ದೇಶವಿರಬೇಕು ಅದು ನಮ್ಮನ್ನು ಮೂಲಕ್ಕೆ ಕರೆದುಕೊಂಡು ಹ ಕರೆದೊಯ್ಯುವ ಹಾಗೆ ಇರಬೇಕು ಪ್ರತಿನಿತ್ಯದ ನಮ್ಮ ಕಾರ್ಯಗಳು ಕೂಡ ನಮ್ಮನ್ನು ಭಗವಂತ ನೆಡೆಗೆ ಕೊಂಡೊಯ್ಯುವ ಹಾಗೆ ಇರಬೇಕು ಅನ್ನುವಂತಹ ಮಾತನ್ನು ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು ನಾವು ನಮ್ಮ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಿರ್ಲಿಪ್ತ ಭಾವನೆಯಿಂದ ಭಗವದರ್ಪಣ ಬುದ್ಧಿಯಿಂದ ಆಚರಿಸ್ತಾ ಬರೋಣ ಕರ್ಮಯೋಗಿಗಳಾಗುವತ್ತ ಹೆಜ್ಜೆಯನ್ನು ಹಾಕೋಣ ನಮಸ್ಕಾರ